ಗೈಸ್ ನೀವು ಅನ್ಕೊಂಡೇ ಇರೋಲ್ಲ ಈ ಥರ ಅಪ್ಡೇಟ್ನ ಯೂಟ್ಯೂಬರು ಕೊಡ್ತಾರೆ ಈ ಥರ ಫೀಚರ್ಸ್ಗಳನ್ನ ಕೊಡ್ತಾರೆ ಅಂತ ಆ ಥರ ಫೀಚರ್ಸ್ಗಳು ಯೂಟ್ಯೂಬಲ್ಲಿ ಸಕ್ಕ ಸಕ್ಕತ್ತಾಗಿರುವಂಥ ಫೀಚರ್ಸ್ಗಳು ಬರ್ತಾ ಇದ್ದಾವೆ ಆಯಿತಾ ಯೂಟ್ಯೂಬಲ್ಲಿ ಇವತ್ತು ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಈ ಅಪ್ಡೇಟ್ಸ್ಗಳನ್ನ ನೀವು ನೋಡಿಬಿಟ್ರೆ ಬ್ರೋ ಇನ್ಮೇಲೆ ಯೂಟ್ಯೂಬ್ ಬಿಟ್ಟು ನಾನು ಇನ್ನೇನು ನನ್ನ ಓಪನೇ ಮಾಡಲ್ಲ ಅಂದ್ಬಿಡ್ತೀರ ಆ ಥರ ಅಪ್ಡೇಟ್ಸ್ಗಳು ಬರ್ತಾಯಿದೆ ಸೊ ಆ ಥರ ಅಪ್ಡೇಟ್ಸ್ಗಳು ಏನೇನು ಅಂತ ಹೇಳ್ತೀನಿ ನಾನು ನಿಮಗೆ ಆಯಿತಾ ಸೊ ದಯವಿಟ್ಟು ಅಪ್ಡೇಟ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಆಗ್ತಾ ಇರ್ತೀನಿ ಪ್ರತಿದಿನ ಮಿಸ್ ಮಾಡ್ಕೊಬಿಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಇವಾಗ ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ ಅನ್ನೋದೆಲ್ಲವೂ ಕೂಡ ನಾನು ನಿಮಗೆ ನೋಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗಿ ಸೊ ಇನ್ಮೇಲೆ ಜಾಗನೇ ನೋಡ್ತೀರಾ ಯೂಟ್ಯೂಬಲ್ಲಿ ಆ ಥರ ಅಪ್ಡೇಟ್ಸ್ಗಳು ಇದೆ ಸೊ ಮೊದಲನೇದಾಗಿ ಫಸ್ಟ್ ಅಪ್ಡೇಟ್ ಬರ್ತಾ ಇರೋದು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಕಮ್ಯುನಿಟೀಸ್ ಅಂತ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಒಂದು ಹೊಸ ಒಂದು ಟ್ಯಾಬ್ ಇದೆ ಇನ್ಮೇಲೆ ಈಗ ನನ್ನ ಚಾನಲ್ ನೀವು ನೋಡ್ತಾ ಇದ್ದೀರಲ್ವಾ ನನ್ನ ಚಾನಲ್ ಚಾನಲ್ ಒಳಗಡೆ ಒಂದು ಕಮ್ಯುನಿಟಿ ಅಂತಲೇ ಬ ಒಂದು ಆಪ್ಷನ್ ಬರುತ್ತೆ ಸೊ ಅಲ್ಲಿ ನೀವು ಜಸ್ಟು ಗೋ ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಇಲ್ಲಿ ಕನೆಕ್ಟ್ ವಿತ್ ಯುವರ್ ಕಮ್ಯುನಿಟಿ ಅಂತ ಅಂದ್ಬಿಟ್ಟು ಗೋ ಟು ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಸಬ್ಸ್ಕ್ರೈಬರ್ಸ್ಗಳು ಕೂಡ ನಮ್ಮ ಒಂದು ಚಾನಲಲ್ಲಿ ಪೋಸ್ಟ್ಗಳನ್ನ ಹಾಕ್ಬೋದು ಆಯಿತಾ ಈಗ ನನ್ನ ಚಾನಲ್ ಕಮ್ಯುನಿಟಿ ಟ್ಯಾಬ್ ನೀವು ಓಪನ್ ಮಾಡಿದ್ರೆ ಅಲ್ಲಿ ನಾನು ಮಾತ್ರ ಹಾಕ್ಬೋದು ನನ್ನ ಚಾನಲಲ್ಲಿ ನಾನು ಮಾತ್ರ ಹಾಕ್ಬೋದು ನೀವು ಅದಕ್ಕೆ ಕಮೆಂಟ್ಸ್ ಮಾಡ್ಬೋದು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ರಿಯಾಕ್ಟ್ ಮಾಡ್ಬೋದು ಬಟ್ ನೀವು ನನ್ನ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ನೀವು ಪೋಸ್ಟ್ ಹಾಕೋಕ್ಕಾಗಲ್ಲ ಅಲ್ವಾ ಈಗ ಆ ಚಿಂತೆ ಇಲ್ಲ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಆಪ್ಷನ್ ಬರ್ತಾಯಿದೆ ಕಮ್ಯುನಿಟೀಸ್ ಅಂತ ಇದರಲ್ಲಿ ಇವಾಗ ನೀವೇ ನಮ್ಮ ಚಾನಲ್ ಒಳಗಡೆ ಬಂದು ನೀವು ಪೋಸ್ಟ್ಗಳನ್ನ ಹಾಕ್ಬೋದು ಇಷ್ಟ ಬಂದಿದ್ದು ನೀವು ಏನು ಏನು ಹಾಕ್ತೀರ ಏನಾದರೂ ಹಾಕ್ಬೋದು ಆಯಿತಾ ಬಟ್ ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಕೆಟ್ಟ ಕೆಟ್ಟದಾಗ ಏನು ಹಾಕಿದಾರೆ ಅದು ಅವೆಲ್ಲ ಇರಲ್ಲ ಆ ಥರ ಎಲ್ಲ ಮಾಡ್ತು ಅಂತಂದರೆ ಆ ಚಾನಲ್ನ ಉಡಾಯಿಸ್ತಾರೆ ಅಂದರೆ ಎತ್ತಿಬಿಡ್ತಾರೆ ಆ ಚಾನಲ್ ಯಾರು ಪೋಸ್ಟ್ ಮಾಡ್ತಾರೆ ಅಂತ ಹೊರತಾ ಆಯಿತಾ ಈ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಬಟ್ ಈಗ ಸದ್ಯಕ್ಕೆ ಈ ಒಂದು ಕಮ್ಯುನಿಟಿ ಅನ್ನುವಂಥ ಆಪ್ಷನ್ನು ಬೇಟಾ ವರ್ಷನು ಇದನ್ನ ಟ್ರೈ ಇದ್ದಾರೆ ಆಯಿತಾ ಅಂದರೆ ಇದು ಮಾಡ್ತಾ ಎಕ್ಸ್ಪೆರಿಮೆಂಟ್ ಇದ್ದಾರೆ ಇದು ಇನ್ನೊಂದು ಒಂದು ತಿಂಗಳ ಒಳಗಡೆ ನಿಮಗೆ ಈ ಒಂದು ಆಪ್ಷನ್ನು ಕೂಡ ನಿಮಗೆ ಸಿಗುತ್ತೆ ನಿಮಗೆ ಇಷ್ಟವಾಗಿರುವಂಥ ಯೂಟ್ಯೂಬರ್ಸ್ ಚಾನಲ್ಸ್ಗಳಿಗೆ ಹೋಗ್ಬಿಟ್ಟು ನೀವು ಪೋಸ್ಟ್ಗಳನ್ನ ಇನ್ನು ಮುಂದೆ ನೀವು ಹಾಕ್ಬೋದು ಪೋಲ್ಗಳನ್ನ ಮಾಡ್ಬೋದು ಏನೇನು ಮಾಡ್ತಿದ್ರು ಕಮ್ಯುನಿಟಿ ಟ್ಯಾಬಲ್ ಅದೆಲ್ಲ ಮಾಡ್ಬೋದು ಇದು ಫಸ್ಟ್ ಅಪ್ಡೇಟು ಈ ಅಪ್ಡೇಟ್ ಹೇಗನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ನಾನು ಲಾಸ್ಟಲ್ಲಿ ಕಮೆಂಟ್ ಮಾಡಿ ಇದೊಂದೇ ಅಲ್ಲ ಇನ್ನೂ ಸೇಕ್ಸೆಯಾಗಿರೋ ಅಪ್ಡೇಟ್ಸ್ಗಳಿದ್ದಾವೆ ನಾನು ಹೋಗ್ತೀನಿ ಇದು ಫಸ್ಟ್ ಅಪ್ಡೇಟು ಆಯಿತಾ ಸೊ ಇನ್ನು ಸೆಕೆಂಡಾಗಿ ಸೆಕೆಂಡ್ ಅಪ್ಡೇಟಲ್ಲಿ ನಾವು ನೋಡೋದಾದರೆ ಕಮ್ಯುನಿಟಿ ಹಬ್ ಅಂತಲೂ ಕೂಡ ಒಂದು ಹೊಸ ಒಂದು ಆಪ್ಷನ್ ಬರ್ತಾ ಇದೆ ಇದು ಯಾರಿಗೆಲ್ಲ ಸಿಗುತ್ತೆ ಅಂತಂದರೆ ಯಾರ್ಯಾರು ಯೂಟ್ಯೂಬರ್ಸ್ಗಳಿದ್ದೀರಾ ನಿಮಗೆ ಸಿಗುತ್ತೆ ಆಯಿತಾ ಈಗ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಯೂಸ್ ಮಾಡ್ತಾ ಇರ್ತೀರ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಅದರ ನೀವು ವ್ಯೂಸ್ ಎಷ್ಟು ಬಂದಿದೆ ಸೊ ನಿಮ್ಮ ಒಂದು ಅರ್ನಿಂಗ್ಸ್ ಎಷ್ಟಿದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ವೀಡಿಯೋಗೆ ಎಲ್ಲ ನೀವು ಅಲ್ಲಿ ಟ್ರ್ಯಾಕ್ ಮಾಡ್ತೀರಾ ಅಲ್ಲಿ ನಿಮಗೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಕ ಕಮ್ಯುನಿಟಿ ಅಂತ ಅಂದ್ಬಿಟ್ಟು ಸೊ ನೀವು ನೋಡ್ಬೋದು ಡ್ಯಾಶ್ ಬೋರ್ಡು ಕಂಟೆಂಟು ಅನಾಲಿಟಿಕ್ಸ್ ಪಕ್ಕ ಒಂದು ಕಮ್ಯುನಿಟಿ ಅಂತ ಬರುತ್ತೆ ಇಲ್ಲಿ ನಿಮಗೆ ಇನ್ನು ಮುಂದೆ ಕಮೆಂಟ್ಸ್ಗಳು ಆಯಿತಾ ನಿಮಗೆ ಎಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ಒಂದು ಲೀಸ್ಟ್ ತೋರಿಸುತ್ತೆ ಮೇಲ್ಗಡೆ ಕಮೆಂಟ್ಸ್ ಅಂತ ಆಮೇಲೆ ಅದರ ಜೊತೆಗೆ ರಿಟರ್ನಿಂಗ್ ವ್ಯೂವರ್ಸು ಸೊ ನಿಮಗೆ ಸಬ್ಸ್ಕ್ರೈಬ್ ಆಗಿ ಒಂಟೋಗಿ ಮತ್ತೆ ಬಂದು ನೋಡ್ತಾ ಇರ್ತಾರಲ್ಲ ಅವರು ಅವ್ರದ್ದು ನಿಮಗೆ ಲೀಸ್ಟ್ ತೋರಿಸುತ್ತೆ ಮತ್ತು ಕಮೆಂಟ್ಸ್ಗೆ ಇಲ್ಲಿ ನಿಮಗೆ ಈಸಿ ಆಗಲಿ ಅಂತನ್ಬಿಟ್ಟು ಕಮೆಂಟ್ಸ್ಗೆ ರಿಪ್ಲೈ ಯೂಟ್ಯೂಬರನ್ನೇ ಕೆಳಗಡೆ ಒಂದಷ್ಟು ಸಜೆಸ್ಟ್ ಮಾಡ್ತಾರೆ ಅದನ್ನು ನೀವು ಜಸ್ಟು ಆಪ್ ಸೆಂಡ್ ಮಾಡ್ತು ಅಂತಂದರೆ ಸೊ ಕಮೆಂಟ್ಸ್ಗೆ ನೀವು ರಿಪ್ಲೈ ಕೊಡ್ಬೋದು ಇವಾಗ ನೀವೇನು ಕಮೆಂಟ್ಸ್ಗೆ ಟೈಪ್ ಮಾಡಿಕೊಂಡು ಟೈಮನ್ನು ವೇಸ್ಟ್ ಮಾಡ್ಕೋಬಾರ್ದು ಅಂತಂದ್ಬಿಟ್ಟು ಇದನ್ನು ಮಾಡಿದ್ದಾರೆ ಆ್ಯಂಡ್ ಅದು ಅಷ್ಟೇ ಅಲ್ಲ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತಲೂ ಕೂಡ ಒಂದು ಆಪ್ಷನ್ ಇದೆ ಇಲ್ಲಿ ಎರಡನೇ ಫೋಟೋದಲ್ಲಿ ನೋಡಿ ಈ ಫೋಟೋದಲ್ಲಿ ಸೆಕೆಂಡ್ ಫೋಟೋ ಸೊ ನಾನು ಏನೇನು ಹೇಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಆಯಿತಾ ಸೊ ವೀಡಿಯೋನ ಫೋರ್ ಕೆಲ್ಲೇ ಅಪ್ಲೋಡ್ ಮಾಡ್ತಾ ಇರೋದು ಸೊ ಝೂಮ್ ಮಾಡಿ ನೀವು ನೋಡ್ಬೋದು ಆಯಿತಾ ಯಾವುದೇ ಥರ ಕ್ಲಾರಿಟಿ ಗಿರಿಟಿಗೆ ಏನು ತೊಂದರೆ ಇಲ್ಲ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತ ಬರುತ್ತೆ ಇಲ್ಲಿ ಯಾರು ಯಾರು ನಿಮಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಜಾಸ್ತಿ ಕಮೆಂಟ್ಸ್ ಮಾಡ್ತಾ ಇರೋದು ಅವ್ರಿಗೆ ಒಂದು ಬ್ಯಾಡ್ಸನ್ನು ತೋರಿಸಿ ಇವರು ನಿಮಗೆ ಜಾಸ್ತಿ ಕಮೆಂಟ್ಸ್ ಮಾಡ್ತಾಯಿದ್ದಾರೆ ಅವರು ನಿಮ್ಮ ಒಂದು ಚಾನಲ್ಗೆ ಒಂಥರ ವಿ ಐ ಪಿಸ್ ಆ ಥರ ಸೊ ಲೀಸ್ಟ್ ಮಾಡಿ ನಿಮಗೆ ತೋರಿಸ್ತಾರೆ ಆ ಚಾನಲ್ಸ್ಗಳನ್ನ ಆಯಿತಾ ಇದನ್ನು ಯಾರ್ಯಾರು ನೋಡ್ಬೋದು ಅಂತಂದರೆ ಆ ಯೂಟ್ಯೂಬರ್ಸ್ಗಳು ಈಗ ನನ್ನ ಚಾನಲ್ಗೆ ನೀವು ಇದ್ದೀರಾ ಅಂತಂದರೆ ನನ್ನ ಚಾನಲ್ಗೆ ಯಾರ್ಯಾರು ಇದ್ದೀರಾ ಅವ್ರನ್ನ ನಾನು ನೋಡ್ಬೋದು ಆಯಿತಾ ಇದು ಕೂಡ ಇನ್ನೇನು ಕಪಲ್ ಆಫ್ ವೀಕ್ಸಲ್ಲಿ ಇದು ಕೂಡ ನಿಮಗೆ ಕಮ್ಯುನಿಟಿ ಹಬ್ ಅನ್ನುವಂಥ ಒಂದು ಆಪ್ಷನ್ನು ಕೂಡ ಬರುತ್ತೆ ಇದು ಎರಡನೇ ಅಪ್ಡೇಟು ಇವೆಲ್ಲ ಅಪ್ಡೇಟ್ಸ್ಗಳು ಮಾತ್ರ ಸೂಪ್ ಸೂಪರ್ ಆಗಿದ್ದಾವೆ ಒಂದೊಂದು ನೋಡ್ತಾ ಹೋಯ್ತು ಅಂತಂದರೆ ನೆಕ್ಸ್ಟ್ ಮೂರನೇದು ಬರ್ತಾ ಇರುವಂಥ ಕಮ್ ಇದು ಅಪ್ಡೇಟು ಐಪು ಅಂತ ಗೈಸ್ ಐಪು ಇದು ಹೆಂಗೆ ಅಂತಂದರೆ ಈಗ ನೀವು ನನ್ನ ವೀಡಿಯೋ ನೋಡ್ತಾ ಇರ್ತೀರ ಆಯಿತಾ ಸೊ ಪ್ರತಿ ಒಂದು ವ್ಯೂವರ್ಸ್ಗೂ ಕೂಡ ವಾರಕ್ಕೆ ಮೂರು ಸಲ ನೀವು ಐಪ್ ಮಾಡ್ಬೋದು ಆ ಒಂದು ವೀಡಿಯೋಗೆ ನೀವು ಐಪ್ ಐಪ್ ಅಂತ ಇಲ್ಲಿ ನೋಡಿ ನೀವು ನೋಡ್ಬೋದು ಐಪ್ ದಿಸ್ ವಿಡಿಯೋ ಅಂತ ಇರುತ್ತೆ ಐಪ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಸೊ ನಿಮ್ಮ ನಿಮ್ಮದು ಐಪ್ ಮಾಡಿದ್ದೀರಾ ಅಂತ ನನ್ನ ಒಂದು ವೀಡಿಯೋಗೆ ಆಗ ಏನಾಗುತ್ತೆ ಸೊ ತುಂಬ ಜನ ನನ್ನ ವೀಡಿಯೋಗೆ ಕ ಇದಕ್ಕೆ ಹೋಗ್ಬಿಟ್ಟು ಐಪ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಟಾಪ್ ಹಂಡ್ರೆಡ್ ಐಪುಡ್ ವೀಡಿಯೋಸ್ ದಿಸ್ ವೀಕ್ ಅಂತಂದ್ಬಿಟ್ಟು ಒಂದು ಟ್ರೆಂಡಿಂಗ್ ಥರ ಆಯಿತಾ ಇದು ಕೂಡ ಒಂಥರ ಟ್ರೆಂಡಿಂಗ್ ಥರ ಒಂದು ಆಪ್ಷನ್ ಒಳಗಡೆ ಸೊ ಇದನ್ನು ಐ ಪುಡ್ ವೀಡಿಯೋಸ್ ಅಂತಂದ್ಬಿಟ್ಟು ಈ ಥರ ನಿಮಗೆ ತೋರಿಸ್ತಾರೆ ಆಯಿತಾ ನೀವು ನೋಡ್ಬೋದು ಈ ಥರ ಇದರಿಂದ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಈ ಒಂದು ಫೀಚರ್ನ ಐನೂರು ಸಬ್ಸ್ಕ್ರೈಬರ್ಸ್ಗಿಂತ ಜಾಸ್ತಿ ಇರೋರು ಅಂತ ಚಾನಲ್ಸ್ಗಳಿಗೆ ಇದನ್ನು ಕೊಡ್ತಾ ಇದ್ದಾರೆ ಆಯಿತಾ ಐನೂರಿಂದ ಐದು ಲಕ್ಷ ಈ ಥರ ಸಮಥಿಂಗ್ ರೂಲ್ಸ್ ಇಟ್ಟಿದ್ದಾರೆ ಸೊ ಈಗ ನಿಮ್ಮ ವೀಡಿಯೋಗಳಿಗೆ ಐಪನ್ನು ಕೊಡ್ಬೋದು ಆಯಿತಾ ಆಡಿಯನ್ಸ್ಗಳು ಇದರಿಂದ ನಿಮ್ಮ ಒಂದು ವೀಡಿಯೋ ಏನಾದರೂ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದ್ರೂ ಕೂಡ ಐಪಲ್ಲಿ ಹೋಗ್ಬಿಟ್ಟು ಏನಾದರೂ ಆ ವೀಡಿಯೋ ಲೀಸ್ಟ್ ಆಯಿತು ಅಂತಂದರೆ ಒಂಥರ ಟ್ರೆಂಡಿಂಗಲ್ಲಿ ಹೋದಂಗೆ ಅರ್ಥ ಆಯ್ತಾ ಸೊ ಇದನ್ನು ಕೂಡ ಉಡಾಯಿಸ್ಬೋದು ಮಸ್ತ್ ಅಪ್ಡೇಟು ಇದು ಹೆಂಗಿದೆ ಅಪ್ಡೇಟ್ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಕೂಡ ಇನ್ನೇ ಸದ್ಯದಲ್ಲೇ ಲಾಂಚ್ ಆಗುತ್ತೆ ನೆಕ್ಸ್ಟ್ ಬರ್ತಾ ಇರುವಂಥ ಅಪ್ಡೇಟು ಆಟೋ ಡಬ್ಬಿಂಗ್ ಅಂತ ಆಟೋ ಡಬ್ಬಿಂಗಲ್ಲಿ ಏನು ಅಂತಂದರೆ ಇವಾಗ ನೀವು ವೀಡಿಯೋ ಅಪ್ಲೋಡ್ ಮಾಡಿರ್ತೀರಲ್ಲ ಈಗ ನಾನು ಕನ್ನಡದಲ್ಲಿ ವೀಡಿಯೋ ವಾಯ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ಲ್ಯಾಂಗ್ವೇಜಲ್ಲಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಆಟೋಮೆಟಿಕಲಿ ಸೊ ನೀವು ವಾಯ್ಸನ್ನು ಚೇಂಜ್ ಮಾಡಿಕೊಂಡು ನೀವು ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ನೋಡ್ಬೋದು ಇದಕ್ಕೆ ನೀವೇನು ವಾಯ್ಸನ್ನು ರೆಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕಲಿ ಯೂಟ್ಯೂಬ್ ಅವರನ್ನೇ ಅದನ್ನು ಡಬ್ ಮಾಡಿ ಆಟೋಮೆಟಿಕಲಿ ಟ್ರಾನ್ಸ್ಲೇಟ್ ಮಾಡಿ ಸೊ ಅದನ್ನು ಪಬ್ಲಿಷ್ ಮಾಡ್ತಾರಂತೆ ಆಯಿತಾ ಆಟೋ ಡಬ್ಬಿಂಗ್ ಅಂತ ಬಿಡ್ತಾ ಇದ್ದಾರೆ ಅದು ಕೂಡ ಮಸ್ತು ಇನ್ಮೇಲೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ನೋಡ್ಬೋದು ಯಾಕೆಂದರೆ ವಾಯ್ಸು ಡಬ್ ಆಗುತ್ತೆ ಆಯಿತಾ ಇದು ಕತೆ ನಾಲ್ಕನೇ ಅಪ್ಡೇಟು ಇದು ಹೆಂಗಿದೆ ಅಪ್ಡೇಟು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬರ್ತಾ ಇರುವಂಥ ಅಪ್ಡೇಟು ಗೈಸ್ ಗಿಫ್ಟ್ಸ್ ಪವರ್ಡ್ ಬೈ ಅಂತ ಅಂದ್ಬಿಟ್ಟು ಜಿವೆಲ್ಸ್ ಅಂತ ಅಂದ್ಬಿಟ್ಟು ಸೊ ಈ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಇದರಿಂದ ನಿಮ್ಗೆ ಇನ್ಮೇಲೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಯೂಟ್ಯೂಬ್ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಆಯಿತಾ ಸೊ ಯಾವ ಥರ ಏನು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ ಒಂದೊಂದಾಗಿ ಕುಸು ಖುಷಿಯಿಂದ ಲೈಕ್ ಮಾಡಿ ವೀಡಿಯೋಗೆ ಯಾಕೆ ಇಲ್ಲಿ ತನಕ ನೋಡಿದೀರ ಕೆಲವರು ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಗೈಸ್ ಆಯಿತಾ ಸೊ ಮಾಡಿದಿರಾ ಅಂತ ಅನ್ಕೋತೀನಿ ಓಕೆ ಐನೂರು ಲೈಕ್ಸ್ ಕಂಪ್ಲೀಟ್ ಮಾಡಿ ಈ ಒಂದು ವೀಡಿಯೋಗೆ ಇಲ್ಲಿ ತನಕ ನೋಡ್ತಾ ಇದ್ದೀರಾ ಅಂದರೆ ನೀವು ಮಾಡಲೇಬೇಕು ಹ್ಞೂ ಓಕೆ ಸೊ ಇಲ್ಲಿ ಈಗೇನು ಅಂತಂದರೆ ಗೈಸ್ ಇವಾಗ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡ್ತಾರವರು ಗಿಫ್ಟ್ಸ್ ಈಗ ಜ್ಯುವೆಲ್ಸ್ ಅನ್ನೋದನ್ನ ಅವರು ಸೆಂಡ್ ಮಾಡ್ಬೋದು ಆಯಿತಾ ಹೆಂಗೆ ಅಂತಂದರೆ ಒಂಥರ ಸ್ಟಿಕ್ಕರ್ಸ್ಗಳು ಬರುತ್ತೆ ಇಲ್ಲ ನಿಮಗೆ ಸೆಕೆಂಡ್ ಫೋಟೋದಲ್ಲಿ ಹಾಕಿದ್ದೀನಿ ನೋಡಿ ಗಿಫ್ಟ್ಸ್ ಅಂತ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಗಿಫ್ಟ್ ಸೆಂಡ್ ಗಿಫ್ಟ್ ಅಂತೆಲ್ಲ ಬರ್ತಿತ್ತಲ್ಲ ಸೇಮ್ ಅದೇ ಥರ ಇವಾಗ ಯೂಟ್ಯೂಬಲ್ಲೂ ಕೂಡ ಬರ್ತಾಯಿದೆ ಆ ಗಿಫ್ಟನ್ನ ನೀವು ಪರ್ಚೇಸ್ ಮಾಡಬೇಕು ಈಗ ನೀವು ನೋಡ್ಬೋದು ಈ ಥರ ತಂಬಿ ಇಂಪ್ರೆಷನ್ಗೆ ಅಂದರೆ ಹೀಗೆ ಓಕೆ ಅನ್ನೋದಕ್ಕೆ ಸೊ ಟೆನ್ ಗಿಫ್ಟ್ ಟೆನ್ನ ನೀವು ಪೇ ಮಾಡಬೇಕು ಆಯಿತಾ ಸ್ಟಾರ್ಸ್ ಟೈಪು ಸೊ ಅದೇ ಥರ ಆರ್ಟ್ ಸಿಂಬಲ್ ಟೆನ್ನು ಈ ಥರ ಒಂದು ಡಿವೈಡ್ ಆಗಿರುತ್ತೆ ಆಯಿತಾ ಇಷ್ಟಿಷ್ಟು ಒಂದೊಂದು ಸ್ಟಿಕ್ಕರ್ಸ್ಗೆ ಇಷ್ಟಿಷ್ಟು ಅಮೌಂಟ್ ಅಂತ ಅದನ್ನು ನೀವು ಪರ್ಚೇಸ್ ಮಾಡಿ ಅದನ್ನು ನೀವು ನಿಮ್ಮ ಒಂದು ಯೂಟ್ಯೂಬರ್ಸ್ಗಳಿಗೆ ನೀವು ಸೆಂಡ್ ಮಾಡ್ಬೋದು ವೀಡಿಯೋಸ್ಗಳನ್ನ ನೀವು ನೋಡಬೇಕಾದ್ರೆ ರೀಲ್ಸ್ ಸಾರಿ ಶೋ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಬೇಕಾದ್ರೆ ನೀವು ಸೆಂಡ್ ಮಾಡ್ಬೋದು ಮತ್ತು ಮಾಮೂಲಿ ವೀಡಿಯೋಗೂ ಸೆಂಡ್ ಮಾಡ್ಬೋದು ಅನ್ಕೋತೀನಿ ಸದ್ಯಕ್ಕೆ ಇದು ಶಾರ್ಟ್ಸ್ಗೆ ಲೈವ್ಗೆ ಬಂದಿದೆ ಆಯಿತಾ ಇದು ಸದ್ಯದಲ್ಲೇ ಲಾಂಚ್ ಆಗುತ್ತೆ ಸೊ ಇದು ಕತೆ ಆಯಿತಾ ಇದು ಇನ್ನೊಂದು ಅಪ್ಡೇಟ್ ನೆಕ್ಸ್ಟ್ ಕೊನೆಯ ಅಪ್ಡೇಟ್ ಬಂದು ಇನ್ಸ್ಪಿರೇಷನ್ ಅಂತ ಸೊ ಈಗ ಇನ್ಸ್ಪಿರೇಷನ್ ನಿಮ್ಮ ಒಂದು ಚಾನಲ್ ಅನಾಲಿಟಿಕ್ಸ್ ಒಳಗಡೆ ಇನ್ಸ್ಪಿರೇಷನ್ ಅಂತ ಒಂದು ಟ್ಯಾಬ್ ಬಂದಿದೆ ಆಲ್ರೆಡಿ ಅದರಲ್ಲಿ ನಿಮಗೆ ಜಸ್ಟು ಟಾಪಿಕ್ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಏನು ಟೈಟಲ್ ಹಾಕಬೇಕು ತಮ್ನಲ್ಲಿ ಹಾಕಬೇಕು ಡಿಸ್ಕ್ರಿಪ್ಷನ್ ಹಾಕಬೇಕು ಎಲ್ಲವೂ ಕೂಡ ಆಟೋಮೆಟಿಕಲಿ ಎ ಐ ಆಗಿ ಸೊ ನಿಮಗೆಲ್ಲವೂ ಕೂಡ ತೋರಿಸ್ತಾ ಇದೆ ಅದನ್ನು ಇವಾಗ ನೀವು ಇನ್ನೂ ಕಸ್ಟಮೈಸ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಈಸಿ ಆಗೋ ಥರ ನೀವು ಮಾಡ್ತಾ ಇದ್ದಾರೆ ಸೊ ಈಗ ಸ್ವಲ್ಪ ಒಂದಷ್ಟು ಮಟ್ಟಿಗೆ ಕರೆಕ್ಟಾಗಿ ಸಲ ತೋರಿಸಲ್ಲ ನೀವು ಆಕೆ ಟೈಟಲ್ಗೆ ಏನೇನೋ ಸಲ ಬಂದುಬಿಡುತ್ತೆ ಸೊ ಅದನ್ನು ನೆಕ್ಸ್ಟ್ ಇನ್ನೊ ಬರೋ ಇನ್ನೊಂದು ಕಪಲ್ ಆಫ್ ವೀಕ್ಸಲ್ಲಿ ಸೊ ಅದನ್ನು ಇನ್ನೂ ಕಂಪ್ಲೀಟಾಗಿ ರೆಡಿ ಮಾಡ್ತಾರೆ ಅದರಿಂದ ಇವಾಗ ನೀವು ಈಸಿಯಾಗಿ ಟೈಟಲು ಡಿಸ್ಕ್ರಿಪ್ಷನು ಎಲ್ಲವೂ ಕೂಡ ಸೊ ನೀವು ಅಲ್ಲಿ ನೋಡಿಕೊಂಡೆ ಅಲ್ಲೇ ಕಾಪಿ ಮಾಡಿ ಹಾಕೋಬೋದು ಆಯಿತಾ ಸೊ ಅದೊಂದು ಐಡಿಯಾ ಸಿಗುತ್ತೆ ನೋಡೋದ್ರಲ್ಲಾಗ ಇಷ್ಟು ಅಪ್ಡೇಟ್ಸ್ಗಳು ಅಟ್ ಪ್ರೆಸೆಂಟ್ ಇದು ಒಂಥರ ರೌಂಡ್ ಅಪ್ ವಿಡಿಯೋ ಆಯಿತಾ ಈ ಮಂತಲ್ಲಿ ಶುರು ಮಾಡಿದ್ದಾರೆ ಇದನ್ನು ಈ ಒಂದು ಏನಂತೀರಾ ಈ ಒಂದು ಏನಂತೀರಾ ಇದನ್ನು ಒಂದು ಟ್ರಯಲ್ ಸ್ಟಾರ್ಟ್ ಮಾಡಿದ್ದಾರೆ ಆಯಿತಾ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಈ ಅಪ್ಡೇಟ್ಸ್ಗಳನ್ನ ಈ ಇದನ್ನ ಒಂದು ಸ್ವಲ್ಪ ಇದು ಮಾಡ್ತಾರೆ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಕೆಲವು ಎಕ್ಸ್ಪೆರಿಮೆಂಟು ನಡೀತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಇದು ಕೆಲವು ಫೈನಲೈಸ್ ಆಗಿದಾವೆ ಅದನ್ನು ಫೈನಲೈಸ್ ಆಗಿರೋವು ಇನ್ನೂ ಕಪಲ್ ಆಫ್ ವೀಕ್ಸಲ್ಲಿ ಬಂದ್ಬಿಡುತ್ತೆ ಈಗ ಎಕ್ಸ್ಪಿರಿಮೆಂಟ್ ಮಾಡ್ತಾರೋ ಇನ್ನೊಂದು ತಿಂಗ್ಳಾಗುತ್ತೆ ಆಯಿತಾ ನೆಕ್ಸ್ಟ್ ತಿಂಗ್ಳಿಗೆ ಬರ್ಬೋದು ಸೊ ಅದು ಅಪ್ಡೇಟ್ ಯೂಟ್ಯೂಬರ್ ಕೊಟ್ಟಿರೋದು ಇದಿಷ್ಟು ಅಪ್ಡೇಟ್ಸ್ಗಳು ಈ ತಿಂಗಳಲ್ಲಿ ಕವರ್ ಆಗಿರುವಂಥದ್ದು ಆಯಿತಾ ಏನೇನು ಅಪ್ಡೇಟ್ಸ್ಗಳು ಇದೆ ಅನ್ನೋದೆಲ್ಲವೂ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ ಿದ್ದೀನಿ ಇನ್ನೂ ಸದ್ಯದಲ್ಲೇ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ ಯೂಟ್ಯೂಬ್ ಕಡೆಯಿಂದ ಇನ್ನೂ ಬೇಜಾರು ಅಪ್ಡೇಟ್ಸ್ಗಳು ಬರೋದಿದೆ ಸೊ ಒಟ್ನಲ್ಲಿ ಯೂಟ್ಯೂಬ್ ಹೋಗ್ತಾ ಹೋಗ್ತಾ ಅಂತೂ ಸೂಪರ್ ಆಗುತ್ತಾ ಇದೆ ಚೆನ್ನಾಗ್ ನಮಗೂ ಖುಷಿ ಅಲ್ವಾ ಎಷ್ಟು ಚೆನ್ನಾಗಾದರೆ ನಮಗೆ ಒಳ್ಳೇದು ಆ್ಯಂಡ್ ನೋಡೋರ್ಗೂ ಕೂಡ ಇಲ್ಲೇ ಇರಬೇಕು ಅಂತ ಆಸೆ ಪಡ್ತಾರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಈ ನಡುವೆ ಎಲ್ಲ ಬೇರೆ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರಿ ಸೊ ಆದಷ್ಟು ಯೂಟ್ಯೂಬರು ಯೂಟ್ಯೂಬಲ್ಲೇ ಇರಲಿ ಅಂದ್ಬಿಟ್ಟು ಈ ಥರ ಒಂದು ಏನೇನೋ ಡಿಫ್ರೆಂಟಾಗಿ ಎಲ್ಲ ಟ್ರೈ ಇದ್ದಾರೆ ಒಳ್ಳೆ ಕೆಲಸ ಓಕೆ ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ಗೈಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಲವ್